ಮಣ್ಣು ಪರೀಕ್ಷೆಗಾಗಿ ಮಣ್ಣಿನ ಮಾದರಿಯನ್ನು ಯಾವ ರೀತಿ ತೆಗಿಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ಇದರಲ್ಲಿ ನಾವು ಈಗ ಆಲ್ರೆಡಿ ನಾವು ಇಲ್ಲಿ ಏನಂದ್ರೆ ಆಳದಲ್ಲಿ ನಾವು ತಕೊಂಡಾಗಿದೆ ಅಂದ್ರೆ ಮಣ್ಣಿನ ಡಿಗ್ ಮಾಡಾಗಿದೆ ವಿ ಶೇಪ್ ಅಲ್ಲಿ. ಏನಂದ್ರೆ ಇದು ನಾವು ದಾಳಿಂಬೆ ಹಣ್ಣಿನ ಗಿಡಗಳಾಗಿರೋದ್ರಿಂದ ಈ ಬೇರುಗಳು ಆಳವಾಗಿ ಹೋಗೋದ್ರಿಂದ ನಾವು 2-2.5 ಅಡಿ ಅಷ್ಟು ನಾವು ಮಣ್ಣಿನ ಆಳದಲ್ಲಿ ನಾವು ಅಗ್ಬಿಟ್ಟು ಮಣ್ಣಿನ ಸ್ಯಾಂಪಲ್ ತಕೋಬೇಕಾಗುತ್ತೆ. ಇದರಲ್ಲಿ ಇವಾಗ ಸರಿ ಇವಾಗ ಈ ತಗ್ದಿರೋದ್ರಲ್ಲಿ ಇವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಎರಡು ಆಪೋಸಿಟ್ ಸೈಡ್ ಇದು ಮತ್ತೆ ನೀವು ಮೇಲ್ಗಡೆಯಿಂದ ಕೆಳಗ್ವರೆಗೂ ಮಣ್ಣು ಬರೋವರೆಗೂ ಕೆತ್ಕೊಂಡು ತಕ್ಕೋಬೇಕಾಗುತ್ತೆ. ಮೇಲ್ಗಡೆಯಿಂದ ಮಣ್ಣು ಕೆಳಗ್ವರೆಗೂ ಬರೋವರೆಗೂ ಈ ತರ ತಗಿಬೇಕು. ಸಾಕು 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 ಒಂದೇ ಕೆಳಗ್ವರೆಗೂ ಬರೋವರೆಗೂ ತಕೊಳ್ಳಿ. ಈ ರೀತಿ ತಗ್ದಾದ್ಮೇಲೆ ಇದನ್ನ ಒಂದು ಟಾಪಲ್ ಮೇಲೆ ಅಥವಾ ಒಂದು ಬುಟ್ಟಿಲಿ ಸಂಗ್ರಹಣೆ ಮಾಡೋಣ. ತಪ್ಪು ತಿಸ್ಕರಾ ಬರ್ತಾನ ಬಾರ. ತದ್ದಿರೋ ಅಂತ ಮಣ್ಣನ್ನ ಈ ಟಬ್ಬಿಗೆ ಹಾಕೋಣ. ಇದೇ ರೀತಿಯಾಗಿ ನಾವು ಒಂದು ನಾವು 5 ಎಕರೆ ತೋಟದಲ್ಲಿ ನಾವು 15-16 ಕಡೆ ಇದೇ ರೀತಿಯಾಗಿ ತೆಗೆದ್ಬಿಟ್ಟು ಅದನ್ನ ನಾವು ಆಮೇಲೆ ಒಂದ್ ಸ್ಯಾಂಪಲ್ ಆಗಿ ಮಾಡ್ಕೋತೀವಿ. 15-16 ಕಡೆ ನಾವ್ ಯಾಕೆ ತೆಗಿತೀವಿ ಅಂತಂದ್ರೆ ನಾವು ಒಂದೇ ತೆಗೆದ್ರೆ ಸ್ಯಾಂಪಲ್ನ ಆ ಕಡೆ ಎಲ್ಲ ಮಣ್ಣು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಒಂದು ಸೆಡ್ ಆಕಾರದಲ್ಲಿ ಇಲ್ಲೊಂದು ಸ್ಯಾಂಪಲ್ ಇವಾಗ ತೆಗೆದಿವಿ ಅಂದ್ರೆ ಆ ಕಡೆ ಒಂದ್ ಸ್ಯಾಂಪಲ್ ಮತ್ತೆ ಮಧ್ಯದಲ್ಲಿ ಒಂದ್ ಸ್ಯಾಂಪಲ್. ಅದೇ ರೀತಿಯಾಗಿ ಮೂಲೆ ಮೂಲೆಯಿಂದ ನಾವು ಸ್ಯಾಂಪಲ್ ರ್ಯಾಂಡಮ್ ಆಗಿ ತಗೋಬೇಕಾಗುತ್ತೆ. ರ್ಯಾಂಡಮ್ ಅಂದ್ರೆ ಝೆಡ್ ಶೇಪ್ ಅಲ್ಲಿ ಹೋಗ್ಬೇಕು, ಅದು ಹಾವು ಹೋದಂಗೆ ಝೆಡ್ ಶೇಪ್ ಅಲ್ಲಿ ಹೋಗ್ಬೇಕು. ಅಲ್ಲಿ ತಕೊಂಡಾದ್ಮೇಲೆ ಅದನ್ನ ನಾವು ಒಂದು ಟಾರ್ಪಲ್ ಮೇಲೆ ಹಾಕೊಂಡು ಹಂಚಿರಿ. ಇದೇ ರೀತಿಯಾಗಿ ನೀವು ಎಲ್ಲಾ ಕಡೆನೂ ಮಾಡ್ಬೇಕಾಗುತ್ತೆ. ಇದನ್ನ ಒಂದು ತೋರಿಸಿ ಸ್ಯಾಂಪಲ್. ಇದೇ ರೀತಿಯಾಗಿ ಬೇರೆ ಕಡೆ ಎಲ್ಲ ಕಡೆ ಮಾಡ್ಬೇಕಾಗುತ್ತೆ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನ ಬೇರೆ ಕಡೆ ಎಲ್ಲಾ ಕಡೆನೂ ತಗೊಂಡ್ಬಂದಿರ್ತೀವಲ್ವ ಸ್ಯಾಂಪಲ್, ಅದಕ್ಕೋಸ್ಕರ ನಾವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಬೇಕಾಗುತ್ತೆ. ಎಲ್ಲದೂ ಸರಿಯಾಗಿ ಹೊಂದ್ಕೊಳ್ಳಿ ಅಂತ. ಅದಲ್ಲಿರ್ತಕ್ಕಂತ ಕಳ್ಳು ಆಮೇಲೆ ಏನಾದ್ರು ಕಡ್ಡಿ ಕಸ ಇದ್ರೆ ಆಮೇಲೆ ಬೇರುಗಳಿದ್ರೆ ಅದನ್ನ ತೆಗೆದು ಹೊರಗಡೆ ಹಾಕ್ಬೇಕು. ಆಮೇಲೆ ಇದಾದ್ಮೇಲೆ ನಾವು ನಾಲ್ಕು ಭಾಗ ಸಮವಾಗಿ ಈ ರೀತಿಯಾಗಿ ನಾವು 4 ಭಾಗ ಮಾಡ್ಕೋಬೇಕು. 4 ಭಾಗ ಮಾಡ್ಕೊಂಡು 2 ಆಪೋಸಿಟ್ ಸೈಡ್ಸ್ ನ ಈ ರೀತಿ ತೆಗಿಬೇಕು. ತೆಗೆದು ಈಗ ಇರೋದನ್ನ ಮತ್ತೆ ನಾವು ಕೂಡ್ಸೋಣ. ಮತ್ತೆ ಕೂಡ್ಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಮಿಕ್ಸ್ ಮಾಡಲಾಗುತ್ತೆ. ಮಿಕ್ಸ್ ಮಾಡಿ ನಂತರ ಮತ್ತೆ ರೌಂಡ್ ಮಾಡಿಬಿಟ್ಟು ಮತ್ತೆ 4 ಭಾಗ ಮಾಡ್ಕೋಬೇಕು. ಯಾವಾಗ್ಲೂ ಇದೆರಡು ಸೈಡ್ ತೆಗ್ದಿದ್ದಲ್ಲ, ಇವಾಗ ಏನ್ ಮಾಡ್ಬೇಕು ಈ ಕಡೆ ರೋಡ್ ಸೈಡ್ ಅಲ್ಲಿ ಅಥವಾ ವಧುವಿನ ಹತ್ರ ಆಮೇಲೆ ಅದ್ರ ಜೊತೆಗೆ ಏನಾದ್ರು ಮರದ ನೆರಳಲ್ಲಿ ತೆಗೆಯೋದಿಲ್ಲ. ಆಮೇಲೆ ಏನಾದ್ರು ಎಲೆಕ್ಟ್ರಿಕ್ ಕಂಬಗಳು ಬಂದಿದ್ರೆ ನಿಮ್ಮ ತೋಟದಲ್ಲಿ ಎಲ್ಲಾದ್ರೂ ಅಥವಾ ಜಮೀನಲ್ಲಿ ಎಲೆಕ್ಟ್ರಿಕ್ ಕಂಬಗಳು ಬಂದಿದ್ರೆ ಅಲ್ಲಿ ತೆಗೆಯೋ ಹಾಗಿಲ್ಲ. ಆಮೇಲೆ ಅದ್ರ ಜೊತೆ ನೀರ್ ನಿಂತಿರುತ್ತೆ ಒಂದ್ ಕಡೆ, ಎಲ್ಲೋ ಒಂದ್ ಕಡೆ ಮಣ್ಣು ಪೂರ್ತಿ ಏನೆಲ್ಲ ಹರಿದ್ ಬಂದ್ಬಿಟ್ಟು ಅಲ್ಲಿ ನೀರ್ ನಿಂತಿರುತ್ತಲ್ಲ ಅಂತ ಕಡೆ ತೆಗಿಯೋ ಹಾಗಿಲ್ಲ. ಅಲ್ಲಿಂದ ನೀವು ತೆಗಿಬೇಕು ಅಂತಂದ್ರೆ ಅದು ಮಣ್ಣು ಅಂದ್ರೆ ನೀರೆಲ್ಲ ಆರದ್ಮೇಲೆ ಅಲ್ಲಿ ಸಪ್ರೇಟ್ ಸ್ಯಾಂಪಲ್ ತಗೋಬೇಕು. ಯಾಕಂದ್ರೆ ಅಲ್ಲಿ ಡೌನ್ ಇರುತ್ತಲ್ವಾ, ಇಲ್ಲಿರ್ತಕ್ಕಂತ ನಿಮ್ ಪೋಷಕಾಂಶಗಳಾಗಿರ್ಲಿ ರಸಗೊಬ್ಬರಗಳಾಗಿರ್ಲಿ ಏನೇ ಇದ್ರು ಅದ್ ಹರಿದ್ಬಿಟ್ಟು ಅಲ್ಲಿ ಸೆಟ್ಲ್ ಆಗಿರುತ್ತೆ. ಅದನ್ನ ನೀವು ಈ ಮಣ್ಣಿಗೆ ಕೂಡ್ಸಿದ್ರೆ ಅಲ್ಲಿ ನಿಮಗೆ ರಿಸಲ್ಟ್ ಸರಿಯಾಗಿ ತೋರಿಸಲ್ಲ, ಅದಕ್ಕೋಸ್ಕರ ಅದನ್ನ ನಾವು ಸಪ್ರೇಟ್ ಆಗಿ ಮಾಡ್ಕೋತೀವಿ.
ಅದ್ರ ಜೊತೆಗೆ ಈ ತರ ನಾವು ಮಿಕ್ಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಏನು ನಮ್ಮ ರಸಗೊಬ್ಬರಗಳ ಚೀಲಗಳಿರ್ತಲ್ಲ, ನೀವು ಯೂರಿಯಾ ಡಿ ಎ ಪಿ ಎಲ್ಲ ತಂದಿರ್ತಿರಲ್ಲ ಅಂತ ಚೀಲದಲ್ಲಿ ಮಿಕ್ಸ್ ಮಾಡೋ ಹಾಗೆ, ಯಾಕಂದ್ರೆ ಅದ್ರಲ್ಲಿ ಆಲ್ರೆಡಿ ಪೋಷಕಾಂಶಗಳಿರುತ್ತೆ. ಇದನ್ನ ನೀವು ಅದರಲ್ಲೇ ಮಿಕ್ಸ್ ಮಾಡಿದ್ರೆ ಮತ್ತೆ ನಿಮಗೆ ರಿಸಲ್ಟ್ ಬೇರೆ ತರ ತೋರಿಸುತ್ತೆ, ಅಂದ್ರೆ ಜಾಸ್ತಿ ಇರುವಂತರ ತೋರಿಸುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇರೆ ಟಾರ್ಪಲ್ ಅಥವಾ ನ್ಯೂಸ್ ಪೇಪರ್ ಮೇಲೆ ಹಾಕೊಂಡು ಮಾಡ್ಕೋಬೇಕು. ಆಮೇಲೆ ಅದ್ರ ಜೊತೆಗೆ ಮಣ್ಣು ನೀವು ಸ್ಯಾಂಪಲ್ ತೆಗಿಬೇಕಾದ್ರೆ ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಬೇಕಾಗಿದ್ದಂತ ವಿಷಯ ಅಂದ್ರೆ, ಈಗ ಒಂದೇ ಜಮೀನಿನಲ್ಲಿ ಅಥವಾ ಒಂದೇ ತೋಟದಲ್ಲಿ ಬೇರೆ ಬೇರೆ ರೀತಿಯಾದಂತ ಮಣ್ಣಿರುತ್ತೆ. ಏನಂದ್ರೆ ಒಂದ್ ಕಡೆ ಕಪ್ಪು ಇರುತ್ತೆ, ಇನ್ನೊಂದ್ ಕಡೆ ಕಪ್ಪು ಮಿಶ್ರಿತ ಕೆಂಪು ಇರುತ್ತೆ, ಇನ್ನೊಂದ್ ಕಡೆ ಕೆಂಪು ಇರುತ್ತೆ. ಆತರ ಇದ್ದಾಗ್ಲೂ ನಾವ್ ಏನ್ ಮಾಡ್ಬೇಕು, ಸ್ಯಾಂಪಲ್ಸ್ ನ ಕಪ್ಪು ಮಣ್ಣಿರ್ತಕ್ಕಂತ ಒಂದು ಪ್ರದೇಶ ಏನಿರುತ್ತೆ ಆ ಏರಿಯಾದಲ್ಲಿ ಸಪ್ರೇಟ್ ಸ್ಯಾಂಪಲ್ ಮಾಡ್ಬೇಕು. ಮತ್ತೆ ಕಪ್ಪು ಮಿಶ್ರಿತ ಕೆಂಪು ಇದ್ರೆ ಅಲ್ಲಿ ಸಪ್ರೇಟ್ ಮಾಡ್ಕೋಬೇಕು, ಆಮೇಲೆ ಕೆಂಪು ಇದ್ರೆ ಅಲ್ಲಿ ಸಪ್ರೇಟ್ ಮಾಡ್ಕೋಬೇಕು. ಅದು ಎಷ್ಟು ಸ್ಯಾಂಪಲ್ ಮಾಡ್ಬೇಕು ಅನ್ನೋದು ನಿಮ್ಗೆ ಎಷ್ಟು ಏರಿಯಾ ಇರುತ್ತೆ ಅಂದ್ರ ಮೇಲೆ ಡಿಪೆಂಡ್ ಇರುತ್ತೆ. ಅಂದ್ರೆ ಇವಾಗ ಏನಂದ್ರೆ ಈಗ ಒಂದ್ ಎಕರೆ ಅಥವಾ ಎರಡ್ ಎಕರೆ ನಿಮ್ಗೆ ಕಪ್ಪು ಮಣ್ಣಿತ್ತು ಅಂತಂದ್ರೆ ಅಲ್ಲಿ ನಿಮ್ಗೆ ಸ್ಯಾಂಪಲ್ಸ್ ಒಂದ್ ಹತ್ತರಿಂದ ಹನ್ನೆರಡು ಕಡೆ ಮಾಡಿದ್ರೆ ಸಾಕಾಗುತ್ತೆ. ಎರಡು ಎಕರೆ ಇತ್ತು ಅಂತಂದ್ರೆ ಮತ್ತೆ ಒಂದ್ ಎಕರೆ ಇತ್ತು ಅಂದ್ರೆ ಒಂದ್ ಎಂಟು ಕಡೆ ಮಾಡ್ಕೊಳ್ಳಿ, ಅರ್ಧ ಎಕರೆ ಅಂದ್ರೆ ಅಲ್ಲಿ ಒಂದ್ ನಾಲ್ಕು ಕಡೆ ಮಾಡ್ಕೊಳ್ಳಿ. ಅಂದ್ರೆ ಏರಿಯಾ ಎಷ್ಟು ಜಾಸ್ತಿ ಬರುತ್ತೆ ಅಷ್ಟು ಸ್ಯಾಂಪಲ್ ಸೈಜ್ ಜಾಸ್ತಿ ಆಗ್ತಾ ಹೋಗ್ಬೇಕು. ಏರಿಯಾ ಕಡಿಮೆ ಆದಂಗೆ ಸ್ವಲ್ಪ ಕಡಿಮೆ ಆಗ್ತದೆ. ಜಾಸ್ತಿ ಮಾಡ್ಕೊಂಡ್ರೆ ಒಳ್ಳೇದು. ಏರಿಯಾ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್. ಅದಿಷ್ಟು ಮಾಡ್ಕೊಂಡು ಮತ್ತೆ ಏನಾದ್ರು ಈಗ ತಗ್ಗು ಮತ್ತೆ ಉಗ್ಗು ಅಂದ್ರೆ ಇಳಿಜಾರು ಇರುತ್ತೆ ಕೆಲವೊಂದ್ ಕಡೆ, ಮತ್ತೆ ಬೇರೆ ಕಡೆ ಸಮತಟ್ಟಾಗಿರೋದಿಲ್ಲ ಉಬ್ಬಿರುತ್ತೆ ಅಂತ ಕಡೆನೂ ಅಷ್ಟೇ, ಅಲ್ಲಿ ಸ್ಯಾಂಪಲ್ ಸಪ್ರೇಟ್ ಮಾಡ್ಕೋಬೇಕು. ಸಮತಟ್ಟಾಗಿರುತ್ತೆ ಕಡೆ ಒಂದ್ ಸ್ಯಾಂಪಲ್ ಸಪ್ರೇಟ್ ಮಾಡ್ಕೋಬೇಕು, ಮತ್ತೆ ಕೂರ್ತಿ ಇಳಿಜಾರಲ್ಲಿ ಸಪ್ರೇಟ್ ಮಾಡ್ಕೋಬೇಕು. ಯಾವ್ದನ್ನು ಕೂಡ್ಸೋ ಹಾಗಿಲ್ಲ. ಇದಿಷ್ಟು ನಗಮದಲ್ಲಿ.